ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಅದು ನಿಜ ಆಯ್ತು ಅಂದ್ರೆ ನಾನು ಬದುಕಿರೋದೇ ಇಲ್ಲ. ಗುಲಾಬಿ ನಡ್ಕೋತಾ ಇರೋ ರೀತಿ ನೋಡ್ತಿದ್ರೆ ತುಂಬಾ ಭಯ ಆಗ್ತಿದೆ. ಮಂಗಳಗೌರಿ ಪೂಜೆ ಮಾಡೋ ತಾಳಿಭಾಗ್ಯ ಗಟ್ಟಿ ಇರತ್ತೆ ಅಂದ್ರೆ ಅದಕ್ಕೆ ಅವಳು ಒಪ್ತಾ ಇಲ್ಲ. ಇದರಿಂದ ಏನ್ ತೊಂದರೆ ಆಗತ್ತೆ ಅಂತ ಭಯ ಪಟ್ಕೊಂಡು ನಾನು ನಿನ್ ಸನ್ನಿಧಿಗೆ ಬಂದಿದ್ದೀನಪ್ಪ. ಅಲ್ಲ, ಅವಳನ್ನ ನಾನು ನನ್ನ ಸೊಸೆ ಅಂತ ಒಪ್ಕೊಳ್ದೇ ಇರ್ಬೋದು, ಆದ್ರೆ ಅವಳು ನನ್ನ ಮಗನ ಜೊತೆ ಇರುವವರೆಗೂ ಯಾವುದು ತೊಂದರೆ ಆಗದೆ ಇರೋಗ್ ನೋಡ್ಕೊಳ್ಳಪ್ಪ. ಏನ್ ಸೀತಮ್ಮನವರು ದೇವ್ರ ಸನ್ನಿಧಿಲಿ ಬೇಜಾರಲ್ಲಿ ಕೂತಿದ್ದೀರಲ್ಲ? ಏನ್ ಮಾಡುದು ಶಾಸ್ತ್ರಿಗಳೇ, ಒಂದ್ ಕಡೆ ಇಷ್ಟ ಇಲ್ದೆ ಇರೋ ಸೊಸೆ, ಮತ್ತೊಂದ್ ಕಡೆ ಅವಳು ನಡ್ಕೋತಾ ಇರೋ ರೀತಿ, ಇದೆಲ್ಲ ನೋಡ್ತಿದ್ರೆ ತುಂಬಾ ಭಯ ಆಗ್ತಿದೆ. ಅದನ್ನೆಲ್ಲ ಮನ್ಸಿಂದ ತೆಗೆದುಹಾಕಿ ದೇವ್ರ ಸನ್ನಿಧಿಲಿ ಆರಾಮಾಗಿರಿ. ಇಲ್ಲ ಶಾಸ್ತ್ರಿಗಳೇ, ಅವಳು ಈ ಮನೇಲಿ ಇರೋವರೆಗೂ ಯಾವುದೂ ಒಳ್ಳೇದಾಗಲ್ಲ. ಆ ಪೀಡೆ ಮನೆಯಿಂದ ತೊಲಗಿದ್ರೇನೆ ಎಲ್ಲಾ ಸಮಸ್ಯೆಗೂ ಮುಕ್ತಿ ಸಿಗೋದು. ಅಲ್ಲ, ತಾಳಿಭಾಗ್ಯ ಗಟ್ಟಿ ಇರ್ಲಿ ಅಂತ ಮಂಗಳಗೌರಿ ಪೂಜೆ ಮಾಡು ಅಂದ್ರೆ ನನಗೆ ಇಷ್ಟ ಇಲ್ಲ ಅಂತ ಹೇಳೋದ್ಲಲ್ಲ, ಇದು ತಪ್ಪಲ್ವಾ ಶಾಸ್ತ್ರಿಗಳೇ? ಖಂಡಿತ ತಪ್ಪು ತಾಯಿ. ಯಾವ ತಾಯಿ ತನ್ನ ಮಾಂಗಲ್ಯ ಭಾಗ್ಯಕ್ಕೋಸ್ಕರ ತಪಸ್ಸು ಮಾಡಿ ಶಿವನ್ನೇ ಮದ್ವೆ ಆದ್ಲೋ ಅವಳ ಹೆಸರಲ್ಲಿ ಪೂಜೆ ಮಾಡಲ್ಲ ಅಂದ್ರೆ ಖಂಡಿತ ತಪ್ಪು. ಅಲ್ಲ, ಅವಳು ಮಾಡಿರೋ ತಪ್ಪಿಗೆ ನನ್ ಮಗ ಶಿಕ್ಷೆ ಅನುಭವಿಸಾಗತ್ತಲ್ಲ, ಅದಕ್ಕೆ ನನ್ಗೆ ಭಯ ಆಗ್ತಿರೋದು. ಭಯ ಪಡ್ಬೇಡಿ ಅಮ್ಮ, ನಿಮ್ ಸೊಸೆನ ದೇವಸ್ಥಾನಕ್ಕೆ ಕಳಿಸಿ. ಆ ತಾಯಿನ ತಪ್ಪಾಯ್ತು ಅಂತ ಕೇಳ್ಕೊಳಕ್ ಹೇಳಿ, ತಾಯಿ ಖಂಡಿತ ಕ್ಷಮಿಸ್ತಾಳೆ. ಆ ತಾಯಿಗೆ ನಾವೆಲ್ಲ ಮಕ್ಕಳಿದ್ದ ಹಾಗೆ, ನಾವು ತಂದೆ ತಾಯಿಯಾಗಿ ನಮ್ಮ ಮಕ್ಕಳನ್ನ ಹೇಗ್ ಕ್ಷಮಿಸ್ತೀವೋ ಹಾಗೆ ಈ ತಾಯಿ ಕೂಡ ಕ್ಷಮಿಸ್ತಾಳೆ. ಕಳಿಸಿ ನಿಮ್ ಸೊಸೆನ. ಅಯ್ಯೋ, ಅವಳನ್ನ ಒಪ್ಸೋದು ಅಷ್ಟು ಸುಲಭ ಅಲ್ಲ ಶಾಸ್ತ್ರಿಗಳೇ, ಅವಳು ಎಲ್ಲ ಮೀರಿ ನಿಂತಿದ್ದಾಳೆ. ಅವಳನ್ನ ಮದುವೆ ಮಾಡ್ಕೊಂಡು ಬಂದಾಗಿಂದ ನನ್ ಮಗ ಒಂದಿನೂ ಸಂತೋಷವಾಗಿಲ್ಲ, ಅದಕ್ಕೆ ಅವನಿಗೆ ಇನ್ನೊಂದು ಮದುವೆ ಮಾಡೋಣ ಅಂದ್ರೆ ಅವಳು ಇವನ್ ಬಿಟ್ಟು ಹೋಗ್ತಿಲ್ಲ. ಶಾಸ್ತ್ರಿಗಳೇ, ಇದಕ್ಕೇನಾದ್ರೂ ಒಂದ್ ಪೂಜೆ ಇದ್ರೆ ಹೇಳಿ, ಆ ಪೂಜೆ ಮಾಡಿಸ್ತೀನಿ. ನೋಡಿ ಮಾ, ಗಂಡ ಹೆಂಡತಿ ನಡುವೆ ಪ್ರೀತಿ ಇದ್ರೆ ಯಾವ ಪೂಜೆ ಮಾಡಿದ್ರು ಅವ್ರು ಬೇರೆ ಆಗಲ್ಲ. ನೀವೇ ಏನಾದ್ರೂ ಮಾಡಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗಕ್ ಕೇಳಿ, ದೇವ್ ನಿಮ್ಗೆ ಒಳ್ಳೇದ್ ಮಾಡ್ಲಿ. ಇದನ್ನ ಹೇಳೋದಕ್ಕೆ ನೀವೇ ಬೇಕಿತ್ತ? ಅಡ್ಜಸ್ಟ್ ಮಾಡ್ಕೋಬೇಕಂತೆ, ನನ್ನ ಕಷ್ಟ ನಿಮ್ಮ ಹತ್ರ ಹೇಳ್ಕೊಂಡಲ್ಲ, ನನಗ್ ಬುದ್ಧಿ ಇಲ್ಲ. ದೇವ್ರೆ, ಹೇಗಾದ್ರೂ ಮಾಡಿ ಅವಳು ನನ್ನ ಮನೆಯಿಂದ ನನ್ನ ಮಗನಿಂದ ದೂರ ಆಗ್ಬೇಕು, ಹಾಗ್ ಮಾಡಪ್ಪ. ಗುಲಾಬಿ, ನಿನ್ ಹತ್ರ ಒಂದ್ ವಿಷಯ ಮಾತಾಡ್ಬೇಕಿತ್ತು. ನಿನ್ನೆ ನಿನ್ ನಡ್ಕೊಂಡಿದ್ ರೀತಿ ನನಗ್ ಸ್ವಲ್ಪನೂ ಇಷ್ಟ ಆಗ್ಲಿಲ್ಲ. ಎಲ್ಲರಿಗೂ ಎಲ್ಲ ಇಷ್ಟ ಆಗ್ಬೇಕು ಅಂತ ಏನಿಲ್ವಲ್ಲ ಅನ್ನು ಅಕ್ಕ, ಎಲ್ರಿಗೂ ಇಷ್ಟ ಆಗೋ ತರ ಬದುಕೋದಿಕ್ ನನಗೂ ಕಷ್ಟ ಆಗತ್ತೆ. ಹೇ, ಏನಾಗಿದೆ ನಿನ್ಗೆ? ಯಾಕೆ ಮೇಧಾವಿ ತರ ಮಾತಾಡ್ತಿದ್ಯಾ? ಇದು ನಾನ್ ಮಾತಾಡ್ತಿರೋದಲ್ಲ, ನನ್ ಪರಿಸ್ಥಿತಿ ಮಾತಾಡಿಸ್ತಿದೆ. ಹೆಣ್ಮಕ್ಳಾಗಿ ದೇವ್ರು ಯಾಕೆ ಹುಟ್ಟಿಸ್ತಾನೋ ಗೊತ್ತಿಲ್ಲ. ಹೆಣ್ಣು ಹುಟ್ಟಿದ್ರೆ ಅದೃಷ್ಟವಂತೆ ಅಂತ ಹೇಳ್ತಾರೆ, ಆದ್ರೆ ನನ್ ಬದುಕಲ್ಲಿ ಬರೀ ದುರಾದೃಷ್ಟನೇ ತುಂಬಿಕೊಂಡಿದೆ. ಹೀಗಿರುವಾಗ ನನ್ ಬದುಕು ಹೇಗ್ ಸರಿ ಹೋಗುತ್ತೆ ಅನ್ನು ಅಕ್ಕ? ಈಗೇನಾಯ್ತು ಅಂತ ಇಷ್ಟೆಲ್ಲ ಮಾತಾಡ್ತಿದ್ಯಾ? ಸೀತಮ್ಮ ಯಾವತ್ತೂ ನಿನ್ನ ಸೊಸೆ ಅಂತ ಒಪ್ಕೊಳ್ಳಲ್ಲ ಅಂತ ನೀನೇ ನಿರ್ಧಾರ ಮಾಡ್ಬಿಟ್ಟಿದ್ಯಾ? ಖಂಡಿತವಾಗ್ಲೂ ಇಲ್ಲ ಗುಲಾಬಿ, ಒಂದಲ್ಲ ಒಂದಿನ ಸೀತಮ್ಮ ನಿನ್ನ ಸೊಸೆ ಅಂತ ಒಪ್ಕೋತಾರೆ. ಎಂತ ಬಿರುಗಾಳಿ ಆದ್ರೂ ಒಂದಿನ ಅದು ತಂಗಾಳಿ ಆಗೇ ಆಗತ್ತೆ. ಬಿರುಗಾಳಿಗಾದ್ರೂ ತಂಗಾಳಿ ಆಗೋ ಮನ್ಸಿರುತ್ತೆ, ಆದ್ರೆ ನಮ್ಮ ಮತ್ತೆಗೆ ನನ್ ಮೇಲೆ ಕೆಟ್ಟ ಅಭಿಪ್ರಾಯ ಇದೆ. ಹಾಗಿರುವಾಗ ಅವ್ರು ಹೇಗ್ ಬದಲಾಗ್ತಾರೆ? ಅದಕ್ಕೆ ಹೇಳ್ತಿರೋದು ಗುಲಾಬಿ, ಆ ಮಂಗಳಗೌರಿ ಪೂಜೆ ಮಾಡು, ಇದರಿಂದ ನಿನ್ಗೆ ಖಂಡಿತ ಒಳ್ಳೇದಾಗತ್ತೆ. ಅನು ಅಕ್ಕ, ಪೂಜೆ ಮಾಡೋದ್ರಿಂದ ಎಲ್ಲಾ ಕಷ್ಟಗಳು ಪರಿಹಾರ ಆಗುತ್ತೆ ಅನ್ನೋ ಆಗಿದ್ದಿದ್ರೆ ಎಲ್ರೂ ಪೂಜೆ ಮಾಡ್ಕೊಂಡೇ ಇರ್ತಿದ್ರು. ಇಲ್ಲಿ ನನ್ನ ಹಣೆ ಬರನೆ ಸರಿ ಇಲ್ದೇ ಇರುವಾಗ ಯಾವ ಪೂಜೆ ಮಾಡಿ ಏನ್ ಪ್ರಯೋಜನ?
ನಮ್ ಮೇಲೆ ನಮ್ಗೆ ನಂಬಿಕೆ ಕಡಿಮೆ ಆದಾಗ ಇಂಥ ಮಾತುಗಳು ಬರೋದು ಸಹಜ. ನೋಡು, ನೀನ್ ಆ ಪೂಜೆ ಮಾಡೋದ್ರಿಂದ ಖಂಡಿತ ನಿನಗೆ ಒಳ್ಳೇದಾಗತ್ತೆ ಅನ್ನೋ ನಂಬಿಕೆ ನಮಗಿದೆ. ನೀನು ಅದೇ ನಂಬಿಕೆಯಲ್ಲಿ ಮುಂದುವರಿ. ಅನು ಅಕ್ಕ, ನಾನು ಯಾಕೆ ಪೂಜೆ ಮಾಡಲ್ಲ ಅಂತ ಹೇಳ್ತೀನಿ ಅಂತ ನಿಮಗ್ ಗೊತ್ತಿಲ್ಲ. ಈ ಪೂಜೆ ಮಾಡೋ ಯಾವ ಯೋಗ್ಯತೆನೂ ನನಗಿಲ್ಲ. ಹೇ, ಯೋಗ್ಯತೆ ಇಲ್ಲ ಅಂದ್ರೆ ಏನರ್ಥ? ನೀನು ಸಮರ್ಥ ಮದ್ವೆ ಆಗಿಲ್ವಾ? ಸಮರ್ಥ ನಿನ್ ಕುತ್ತಿಗೆಗೆ ತಾಳಿ ಕಟ್ಟಿಲ್ವಾ? ನೋಡು, ಎಲ್ಲಾ ಮುತ್ತೈದೆಯರಿಗೂ ಈ ಪೂಜೆ ಮಾಡೋ ಯೋಗ್ಯತೆ ಇದ್ದೇ ಇದೆ. ಅಯ್ಯೋ, ನಾನು ಹೇಗ್ ಹೇಳಿ ನಿಮ್ಗೆ? ನನಗೊಂದು ಅರ್ಥ ಆಗ್ತಿಲ್ಲ. ನೀನೇನು ಹೇಳ್ಬೇಡ, ಹೋಗ್ಲಿ ಬಿಡು. ನಿನ್ಗೆ ಆ ಪೂಜೆ ಮಾಡಕ್ ಇಷ್ಟ ಇಲ್ಲ ಅಂದ್ರೆ ಬೇಡ. ಆದ್ರೆ ಪೂಜೆ ಮಾಡಲ್ಲ ಅಂತ ಹೇಳ್ತಿದ್ಯಾ, ಇದ್ರಿಂದ ಏನಾರು ಅನಾಹುತ ಆಗತ್ತೆ ಅಂತ ನನಗ ಅನ್ಸ್ತಿದೆ. ಅಟ್ಲೀಸ್ಟ್ ದೇವಸ್ಥಾನಕ್ ಹೋಗಿ ತಪ್ಪು ಕಾಣಿಕೆ ಆದ್ರೂ ಹಾಕ್ಬಿಟ್ಪಾ. ಅನು ಅಕ್ಕ, ನಾನು ಯಾವ ತಪ್ಪು ಮಾಡಿಲ್ಲ ಅಂದ್ಮೇಲೆ ನಾನು ಯಾಕೆ ಇದನ್ನೆಲ್ಲ ಮಾಡ್ಬೇಕು? ನಿಜ ಹೇಳ್ಬೇಕು ಅಂದ್ರೆ ನಾನು ಸಮರ್ಥವರು. ಗುಲಾಬಿ, ಗುಲಾಬಿ, ನೀನೇನು ರೆಡಿಯಾಗಿಲ್ವಾ? ದೇವಸ್ಥಾನಕ್ ಹೋಗೋಣ ಅಂತ ಹೇಳಿ ಎಷ್ಟೊತ್ತಾಯ್ತು, ಯಾಕೆ ಇಷ್ಟು ಲೇಟ್ ಮಾಡ್ತಿದ್ಯಾ? ಓಹೋಹೋ, ನನ್ ಮುಂದೆ ವೇದಾಂತ ತತ್ವಜ್ಞಾನ ಎಲ್ಲ ಮಾತಾಡಿ ಈಗ ಗಂಡ ಹೆಂಡತಿ ಇಬ್ರೆ ಯಾರಿಗೂ ಗೊತ್ತಾಗ್ದಿರೋ ಹಾಗೆ ದೇವಸ್ಥಾನಕ್ ಹೊರಟಿದ್ದೀರಾ? ಅಕ್ಕ, ನಿನ್ನೆ ಹಾಗೆ ನಡ್ಕೊಂಡಿದ್ದಕ್ಕೆ ಗುಲಾಬಿಗೂ ಬೇಜಾರಾಗಿದೆ. ಅದಕ್ಕೆ ನಿನ್ನೆ ರಾತ್ರಿನೇ ಡಿಸೈಡ್ ಮಾಡಿದ್ವಿ ದೇವಸ್ಥಾನಕ್ ಹೋಗೋಣ ಅಂತ. ನಿಮಗೆ ಹೇಳಿದ್ರೆ ಎಲ್ಲಿ ಬೇಜಾರು ಮಾಡ್ಕೊಂತೀರಾ ಅಂತ ನಿಮ್ಮ ಹತ್ರ ಹೇಳಿಲ್ಲ ಅಲ್ವಾ ಗುಲಾಬಿ? ಇಬ್ರು ಕಣ್ ಸಣ್ಣ ಮಾತಾಡ್ಕೋತಾ ಇದ್ದೀರಾ? ಬಾಯ್ಲಿ ಅಪ್ಪ, ಇಬ್ರು ಒಟ್ಟಿಗೆ ನಿಂತ್ಕೊಂಡು ಎಷ್ಟು ಚೆನ್ನಾಗಿ ಕಾಣಿಸ್ತೀರಾ ಗೊತ್ತಾ? ನನ್ ದೃಷ್ಟಿನೇ ತಾಗೋ ತರ ಇದೆ. ಯಾವಾಗ್ಲೂ ನೀವಿಬ್ರು ಹೀಗೆ ಖುಷಿ ಖುಷಿ ಆಗಿರಿ. ಸರಿ, ಹೋಗ್ ಬನ್ನಿ ದೇವಸ್ಥಾನಕ್ಕೆ, ಕರ್ಕೊಂಡು ಹೋಗು ಬನ್ನಿ. ನಿನ್ನೆ ರಾತ್ರಿ ನಡೆದಿದ್ದೆಲ್ಲ ಮರ್ತ್ಬಿಟ್ರ? ಅಯ್ಯೋ, ಹೇಳಿದ ವಿಷಯನ ಹೇಳ್ತಾನೆ ಇದ್ರೆ ಕೇಳಿಸ್ಕೊಳ್ಳೋರ್ಗೆ ಬೇಜಾರಾಗತ್ತೆ. ಜನಗಳು ಚೇಂಜ್ ಚೇಂಜ್ ಕೇಳ್ತಾರೆ. ಮೇಡಮ್, ಚೇಂಜ್ ಇಲ್ಲ. 2,500 ರೂಪಾಯಿ ನೋಟ್ ಕೊಡಿ. ನಾನು ಹೇಳಿದ್ದು ಟಾಪಿಕ್ ಚೇಂಜ್ ಮಾಡಿ ಅಂತ. ಮೇಡಮ್ ಅವರೇ, ಇದೇನ್ ಕ್ಲಾಸ್ ರೂಮ್ ಕೆಟ್ಟೋಯ್ತಾ? ಗಂಟೆಗೆ ಒಂದ್ಸರಿ ಸಬ್ಜೆಕ್ಟ್ ಚೇಂಜ್ ಮಾಡಕ್ಕೆ. ನೋಡಿ, ಇದು ಜೀವನ, ಇಲ್ಲಿ ಹೇಗಿರುತ್ತೋ ಹಾಗೇ ಇರ್ಬೇಕು. ಅಯ್ಯೋ, ನಾನ್ ಇಲ್ಲಿಗೆ ಯಾಕಪ್ಪ ಬಂದೆ ಅನ್ನಿಸ್ತಾ ಇದೆ. ಸುಮ್ನೆ ನಾನು ಅಲ್ಲೇ ಇದ್ಬಿಡ್ಬೇಕಾಗಿತ್ತು. ನೋಡಿ ಮೇಡಮ್ ಅವರೇ, ಅವ್ರ ಜೀವನ ಸೆಟ್ಲ್ ಆಗೋರ್ಗು ಇದು ಹೀಗೆ ಅದ್ರ ಜೊತೆನೆ ನಾವು ಹೋಗ್ತಾ ಇರ್ಬೇಕು.